श्रीमान्वेङ्कटनाथार्य कवितार्किककेसरी वेदान्ताचार्यवर्यो मे सन्निसत्तां सदाहृदि निगमान्तमहादेशिकर श्रीमद्गोपालविंशतिः स्तोत्र अर्थानुसन्धान आरम्भसेवरडन श्लोक वाचं निजाङ्करसिकां प्रसमीक्षमाणो वक्त्रारविन्दविनिवेशितपाञ्चजन्यः ವರ್ಣತ್ರಿಕೋಣರುಚಿರೇ ವರಪುಂಡರೀಕೆ ಬದ್ಧಾಸನೋ ಜೇತಿವಲ್ಲವಚಕ್ರವರ್ತೀ ನಿಜಾಂಕರಸಿಕಾಂ ತನ್ನ ಮಡಿಯಲ್ಲಿ ಕುಳಿತು ಅದರಲ್ಲಿ ಮನಸೋತ ವಾಚಂ ವಾಗ್ದೇವಿಯನ್ನು ಪ್ರಸಮೀಕ್ಷಣ ಅನುಗ್ರಹಪೂರ್ವಕವಾಗಿ ಕಟಾಕ್ಷಿಸುತ್ತಿರುವವನು ವಕ್ವಿಂದ ವಿನಿವೇಶಿತ ಪಾಂಚಜನ್ಯ ಕಮಲದಂತಿರುವ ಮುಖದಲ್ಲಿ ಪಾಂಚಜನ್ಯವನ್ನಿಟ್ಟುಕೊಂಡವನು ವರ್ಣ ತ್ರಿಕೋಣ ರುಚಿರೇ ಗೋಪಾಲ ಎಂಬ ಮೂರು ಅಕ್ಷರಗಳನ್ನು ಹೊಂದಿ ತ್ರಿಕೋಣಾಕಾರವಾದ ಯಂತ್ರದಿಂದ ಮನೋಹರವಾದ ವರಪುಂಡರೀಕೆ ಅಷ್ಟದಳ ಪದ್ಮಾಕಾರವಾದ ಆಸನದಲ್ಲಿ ಬದ್ಧಾಸನಃ ಕುಳಿತಿರುವವನು ಆದ ವಲ್ಲವ ಚಕ್ರವರ್ತಿ ಗೊಲ್ಲರ ನಡುವೆ ವಿರಾಜಿಸುವ ಶ್ರೀಮದ್ ಗೋಪಾಲನು ಜಯತಿ ಸರ್ವೋತ್ಕೃಷ್ಟವನ್ನು ಸರ್ವೋತ್ಕರ್ಷವನ್ನು ಪಡೆದಿದ್ದಾನೆ ಶ್ರೀಮದ್ ಗೋಪಾಲ ಮಂತ್ರ ಹಾಗೂ ಯಂತ್ರದ ಭಾವನೆಯು ಈ ಶ್ಲೋಕದಲ್ಲಿ ಕೂಡಿಕೊಂಡಿದೆ ಅಷ್ಟದಳ ಪದ್ಮದ ಮಧ್ಯದಲ್ಲಿ ತ್ರಿಕೋಣ ಯಂತ್ರವು ಅದರ ಮೇಲೆ ಗೋಪಾಲ ಎಂಬ ನಾಮಾಕ್ಷರಗಳು ಲಿಖಿತವಾಗಿ ಅದರಲ್ಲಿ ಈ ಶಿಶು ನಿವಿಷ್ಟವಾಗಿದೆ ಅನನ್ಯ ಸಾಧಾರಣನಾದ ಅವನಿಗೆ ಅವನ ಹೆಸರಿನ ಗುರುತೆ ರಕ್ಷೆಯಂತೆ ಅಖಿಲ ಜಗತ್ಪಿತನಾದ ಆ ಶಿಶುವಿನ ತೊಡೆಯ ಮೇಲೆ ವಾಗ್ದೇವಿ ಮಂಡಿಸಿದ್ದಾಳೆ ವಾಗ್ಪಾಲಕನಾದ ಗೋಪಾಲಕನ ಕಟಾಕ್ಷಗಳಿಗೆ ಪಾತ್ರಳಾದ ವಾಗ್ದೇವಿಯನ್ನು ಇಲ್ಲಿ ಆಚಾರ್ಯರು ಸ್ಮರಿಸಿದ್ದಾರೆ ತನ್ನ ದಿವ್ಯ ನಾಮದಲ್ಲಿ ರಸಿಕಳಾದ ಸರಸ್ವತಿಯನ್ನು ನೋಡುವವನಾಗಿ ಪಾಂಚಜನ್ಯವನ್ನು ಕಮಲದಂತಿರುವ ವದನದಲ್ಲಿಟ್ಟ ಗೋಪಾಲನನ್ನು ಇಲ್ಲಿ ಅನುಸಂಧಾನ ಮಾಡಿದ್ದಾರೆ ನಿಜಾಂಕ ರಸಿಕಾಂ ಎಂಬ ಶಬ್ದಕ್ಕೆ ಎರಡು ಬಗೆಯಾದ ಅರ್ಥವಿದೆ ತನ್ನ ದಿವ್ಯ ನಾಮಗಳಲ್ಲಿ ರಸಿಕಳಾದವಳು ಎಂಬುದೊಂದು ಅರ್ಥ ಹಾಗೆಯೇ ಶ್ರೀಮದ್ ಗೋಪಾಲ ಯಂತ್ರದಲ್ಲಿ ಹೇಳಿದಂತೆ ತನ್ನ ಪಾಲಕನಾದ ತಂದೆಯ ತೊಡೆಯಲ್ಲಿ ರಸಿಕಳಾದವಳು ಎಂಬುದು ಮತ್ತೊಂದು ಅರ್ಥ ಪಾಂಚಜನ್ಯವನ್ನು ಬಾಯಲ್ಲಿಟ್ಟು ಊದುವ ಮನಮೋಹನನ ಅನುಸಂಧಾನವಿಲ್ಲಿದೆ ಈ ಶಂಖ ಶಂಖದ ಸ್ಪರ್ಶದ ಪ್ರಭಾವ ಅಲ್ಲವೇ ಬಾಲನಾದ ಧ್ರುವನನ್ನು ಇವನ ನಿರಗ್ಗಳ ಸ್ತುತಿಯಲ್ಲಿ ಪ್ರವೃತ್ತಿಸಿದುದು ಈ ಪಾಂಚಜನ್ಯದ ಕ್ರಮದಿಂದಲೇ ಶ್ರೀಮದ್ ಆಚಾರ್ಯರಿಂದಲೂ ಸ್ತೋತ್ರವನ್ನು ಹೊರಹೊರಡಿಸಿ ತಾನೇ ಸಂತೋಷಿಸುತ್ತಾನೆಂದು ವ್ಯಂಜಿತವಾಗುತ್ತದೆ ಹೀಗೆ ಜನರ ಮಧ್ಯದಲ್ಲಿ ರಂಜಿಸುವವನಿವನು ತೊಡೆಯ ಮೇಲೆ ವಾಗ್ದೇವಿಯನ್ನುಳ್ಳವನು ಪಾಂಚಜನ್ಯದಿಂದ ಶೋಭಿಸುವ ಮುಖಪದ್ಮವುಳ್ಳವನೂ ಆದ ಶ್ರೀಮದ್ಗೋಪಾಲನ ವಿಶಿಷ್ಟೋಪಾಸನವನ್ನು ಇಲ್ಲಿ ವಿಧಿಸಿದೆ ಮೂರನೇ ಶ್ಲೋಕ ಆಮ್ನಾ ಗಂಧಿರುಧಿತಸ್ಫುರಿತಾಧರೋಷ್ಠ ಆಸ್ರಾವಿಲೇ ಕ್ಷಣಮನುಕ್ಷಣ ಮಂದಹಾಸಂ ಗೋಪಾಲಿಂಬವಪುಷುಹನಾಮವೈಿ ಪರಂಪುಮಸಗಂಧಿ ನಿತವಾಧಗಂಧವುಳ್ಳ ರುದಿತ ಸ್ಫುರಿತ ಅಳುವಿನಿಂದ ನಡುಗುವ ತುಟಿಯುಳ್ಳವನು ಆಸ್ರಾ ವಿಲೇಕ್ಷಣಂ ಕಣ್ಣೀರಿನಿಂದ ತೊಯ್ದ ಕಣ್ಣುಗಳುಳ್ಳವನು ಅನುಕ್ಷಣಮಂದ ಅತ್ತ ಮರುಗಳಿಗೆಯಲ್ಲಿಯೇ ಮುಗುಳ್ನಗೆಯನ್ನು ಬೀರುವವನು ಗೋಪಾಲ ಡಿಂಬ ವಪುಷಂ ಗೊಲ್ಲರ ಮಗುವಿನ ವೇಷದಲ್ಲಿರುವವನೂ ಆಗಿ ಕುಹನಾಜನನ್ಯಾಹ ಮಾಯಾಜನನಿಯಾದ ಪೂತನಿಯ ಪ್ರಾಣಸ್ಥನಂಧ ಪ್ರಾಣಗಳನ್ನು ಹೀರಿದ ಗೋಪಾಲನನ್ನು ಪರಂಪುಮಾಂಸಂ ಪರಮಪುರುಷನೆಂದು ಅವೈಮಿ ತಿಳಿಯುತ್ತೇನೆ ಈ ಶ್ಲೋಕದಲ್ಲಿ ಆಚಾರ್ಯರು ತೊಟ್ಟಿಲಲ್ಲಿರುವ ಶ್ರೀ ಗೋಪಾಲ ಶಿಶುವನ್ನು ಅನುಭವಿಸಿದ್ದಾರೆ ಶ್ರೀ ಗೋಪಾಲ ವಾಕ್ಪಾಲಕನೆಂದು ಹಿಂದಿನ ಶ್ಲೋಕದಲ್ಲಿ ಹೇಳಲಾಯಿತು ಅವನ ಮುಖದಿಂದ ವೇದ ಹೊರಟುದನ್ನು ಆಮ್ನಾಯಗಂಧಿರುದಿತ ಎಂಬ ಪದ ಸೂಚಿಸುವುದು ಬಾಯಲ್ಲಿ ಪಾಂಚಜನ್ಯವನ್ನಿಟ್ಟು ಅದರ ಮೂಲಕ ಪ್ರಣವವನ್ನು ಸರಸ್ವತಿಗೆ ಉಪದೇಶಿಸಿದನು ಹೀಗೆ ಪ್ರಣವವು ಗೋಪಾಲನ ಬಾಯಿಯಿಂದಲೂ ಪ್ರಣವಾಕಾರವಾದ ಪಾಂಚಜನ್ಯದಿಂದಲೂ ಹೊರಬಿದ್ದಿತು ಇವನು ವೇದ ಪ್ರವರ್ತಕನೆಂಬುವುದಕ್ಕೆ ಇವನ ಅಳು ನಿಯತವಾಗಿ ವೇದಗಂಧವನ್ನು ಹೊಂದಿರುವುದೇ ಸಾಕ್ಷಿ ಇವನ ನಿಶ್ವಾಸ ಹೇಗೋ ಹಾಗೆ ಇವನ ಅಳುವು ವೇದಗಂಧಿ ಬಾಲಾನಾಂ ರೋದನಂ ಬಲಂ ಎಂಬ ನ್ಯಾಯದಿಂದ ನೋಡಿದರೆ ಜ್ಞಾನಮಯನಾದ ಇವನಿಗೆ ವೇದಗಂಧಿಯಾದ ರುದಿತವೇ ಬಲ ಕಣ್ಣೀರಿನ ಹನಿಗಳಿಂದ ಕೂಡಿದ ನಯನಗಳು ಇಬ್ಬನಿಯಿಂದ ತೊಯ್ದ ಪುಂಡರೀಕದ ಸೊಬಗನ್ನು ನೆನಪಿಗೆ ತರುತ್ತವೆ ಅತ್ತ ಮರು ಘಳಿಗೆಯಲ್ಲಿಯೇ ಮುಗುಳ್ನಗೆ ತೋರುವುದು ಶಿಶು ಸ್ವಭಾವ ಎಂಬುದನ್ನು ಅನುಕ್ಷಣ ಮಂದಹಾಸಂ ಎಂಬ ಪದದಿಂದ ಸೂಚಿಸಿದ್ದಾರೆ ಆಚಾರ್ಯರು ಗೋಪಾಲಡಿಂಬವೆಂದು ಕೇವಲ ಗೊಲ್ಲಜಾತಿಯ ಶಿಶುವೆಂದು ಹೇಳಿ ಹೆಸರು ಹೇಳದಿರುವುದು ಯಂತ್ರಸ್ಥನಾಮವನ್ನು ಗೋಪನ ಮಾಡುವುದೆಂದೆ ಗೋಪನ ಮಾಡಲು ಎಂದೆ ಇಂಥ ಮಿಥ್ಯಾ ಗೋಪನ ಬಳಿಗೆ ಮಿಥ್ಯಾ ಮಾತೃವೇ ಬರಬೇಕಷ್ಟೆ ಇದನ್ನೇ ಕುಹನಾ ಜನನ್ಯಾಹ ಎಂಬ ಪದದಿಂದ ಸೂಚಿಸಿದ್ದಾರೆ ಮಾಯೆ ಎನಿಸಿದ ಈ ಪ್ರಕೃತಿಯೇ ಪೂತನಿ ಈ ಪ್ರಕೃತಿಯ ಜೀವಿತಾಪಹರಣ ಮಾಡಿದ ಕಾರಣದಿಂದಲೇ ಗೋಪಾಲನು ಪರಮ ಪುರುಷನೆಂದು ನಿಶ್ಚಯವಾಗಿದೆ ಇವನನ್ನುಳಿದು ಮತ್ತಾರು ಮಾಯೆಯನ್ನು ಛೇದಿಸಿಯಾರು ಪ್ರಾಣೈಹಿ ಸಮಂ ರೋಷ ಸಮನ್ವಿತೋಪಿಬತ್ ಎಂದು ಹೇಳಿದಂತೆ ಗೋಪಾಲನು ಪ್ರಕೃತಿಭೂತಳಾದ ಪೂತನೀಯ ಪ್ರಾಣಗಳನ್ನೂ ಸ್ತನ್ಯವನ್ನೂ ಒಟ್ಟಿಗೆ ಹೀರಿದನು ಕರ್ಮಾಧೀನನಲ್ಲದುದರಿಂದ ಆ ಜಗದ್ಗುರುವಿಗೆ ವಿಷಮಿಶ್ರವಾದ ಸ್ತನ್ಯವು ರಸ್ಯವೇ ಆದುದು ರಸಸ್ವರೂಪಿಯಾದ ಅವನಿಗೆ ಯಾವುದು ತಾನೇ ರಸ್ಯವಾಗದು ಭಗವಂತನು ಮಾಯಾಭೂತವಾದ ಪ್ರಕೃತಿಯ ಸ್ತನಂಧಯನಾಗಿದ್ದು ಅದರ ವಿಷಯಸ್ತನವನ್ನು ನಿಶೇಷವಾಗಿ ಕುಡಿದು ನಮ್ಮ ಸ್ತನಂಧಯತ್ವವನ್ನು ಹೋಗಲಾಡಿಸುವನು ಎಂದು ಇಲ್ಲಿ ಸ್ತೋತ್ರ ಮಾಡುತ್ತಾರೆ ಶ್ಲೋಕ ಆವಿರ್ಭವತ್ವ ಆವಿರ್ಭವತ್ವನಿಭೃತುರಸ್ತ ಆಕುಂಚಿತೈಕರಣಂ ನಿಭೃತನ್ಯ ನಿಭೃತಾನ್ಯಪಾದಂ ದಧನಾ ನಿಬದ್ಧತಾಳಂ ನಿಬದ್ಧತಾಳಂ ನಾಥಸ್ಯ ನಂದಭವನೆ ನವನೀತನಾಟ್ಯಂ ನಂದಭವನೆ ನಂದಗೋಪನ ಮನೆಯಲ್ಲಿ ಅನಿಭೃತಾಭರಣಂ ಶಬ್ದಿಸುವ ಆಭರಣಗಳುಳ್ಳ ಆಕುಂಚಿತೈಕರಣಂ ನಸು ಕಾಲೊಂದುಗೆ ಉಳ್ಳ ನಿಭೃತಾನ್ಯಪಾದಂ ಒಂದು ಕಾಲು ನಸುಬಾಗಿದ ಕಾಲೊಂದುಳ್ಳ ನಿಭೃತನ್ಯ ಅನ್ಯಪಾದಂ ಕೊಂಕಿಸದ ಮತ್ತೊಂದು ಪಾದವುಳ್ಳ ನಿಮಂಥ ಮುಖರೇಣ ಕಡೆಯುವುದರಿಂದ ಶಬ್ದಿಸುತ್ತಿರುವ ದಧ್ನಾ ಮೊಸರಿನಿಂದ ನಿಬದ್ಧ ತಾಳಂ ಸೇರಿದ ತಾಳವುಳ್ಳ ನಾಥಸ್ಯ ರಕ್ಷಕನಾದ ಗೋಪಾಲನ ನವನೀತನಾಟ್ಯಂ ಬೆಣ್ಣೆಗಾಗಿ ಆಡಿದ ನಾಟ್ಯವು ಪುರಸ್ತಾತ್ ನಮ್ಮ ಕಣ್ಮುಂದೆ ಆವಿರ್ಭವತು ಪ್ರತ್ಯಕ್ಷವಾಗಲಿ ಅವನ ಒಂದು ಕಾಲು ನಸುಬಾಗಿದೆ ಆ ಕುಂಚಿತ ಏಕಚರಣಂ ಒಂದು ನಸುಬಾಗಿದ ಒಂದು ಕಾಲು ನಿಭೃತ ಅನ್ಯಪಾದಂ ಹಾಗೆ ಬಗ್ಗಿಸದೆ ಇರುವಂತಹ ಇನ್ನೊಂದು ಪಾದ ಇದನ್ನು ಇಲ್ಲಿ ಅನುಭವಿಸ್ತಾರೆ ಆಚಾರ್ಯರು ಈ ಶ್ಲೋಕದಲ್ಲಿ ಭಗವಂತನ ಆನಂದಕರವಾದ ನಾಟ್ಯವನ್ನು ನೋಡುವ ಮಹದಾನಂದವನ್ನು ಅನುಭವಿಸಲಾಗಿದೆ ಸ್ವಸ್ವರೂಪ ಆವಿರ್ಭಾವಕ್ಕೆ ಮುನ್ನವೇ ಈ ಗೋಪಾಲಬಾಲನ ನವನೀತ ನಾಟ್ಯವನ್ನು ನೋಡಿ ನಲಿಯಬೇಕು ಎಲ್ಲರಿಗೂ ಮುಕ್ತಿ ಕೊಡುವುದೇ ದಯಾಮಯನಾದ ಆ ನಟನ ದೀಕ್ಷೆ ಮುಮುಕ್ಷುಗಳ ಮೃದುವಾದ ಚಿತ್ತವೇ ಅವನಿಗೆ ನವನೀತ ಶ್ರೀಕೃಷ್ಣನು ಮುಮುಕ್ಷುಗಳ ನವನೀತದಂತಹ ಹೃದಯವನ್ನು ಕದಿಯುವನೆಂಬುದು ಸ್ವಾಪದೇಶ ಅರ್ಥ ಇಲ್ಲಿ ಇಲ್ಲಿ ಬಾಲನು ಸುಂದರವಾದ ತನ್ನ ನಾಟ್ಯ ಭಂಗಿಯಿಂದ ಮನವೊಲಿಸಿ ನವನೀತವನ್ನು ಬೇಡುತ್ತಾನೆ ಅದರಿಂದಲೇ ಆಭರಣಗಳ ನಿನಾದವು ಪಾದಗಳ ವಿಚಿತ್ರ ವಿನ್ಯಾಸವೂ ಹೇಳಲಾಗಿದೆ ಆ ಪಾದಗಳ ಆಕುಂಚನ ಮತ್ತು ಪ್ರಸರಣಗಳು ಇಚ್ಛೆಗನುಗುಣವಾಗಿವೆ ಎಂಬುದನ್ನು ಏಕ ಮತ್ತು ಅನ್ಯ ಪದಗಳು ಸೂಚಿಸುವುವು ತಾಂಡವಂ ಶಿಕ್ಷಿತಂ ಎಂದು ಭಟ್ಟರ ಶ್ರೀ ಸೂಕ್ತಿಯನ್ನು ನಿಮಂಥ ಮುಖರೇಣ ನಿಬದ್ಧತಾಳಂ ಎಂಬುದು ನೆನಪಿಗೆ ತರುತ್ತವೆ ಅಶಿಕ್ಷಿತು ತುಂಬುರು ನಾರದಾದ್ಯೈಹಿ ಆಭೀರನಾಟ್ಯಂ ನವಮಾಸ್ಥಿತೇನ ಎಂದು ಯಾದವಾಭ್ಯುದಯದಲ್ಲಿ ವರ್ಣಿಸಿರುವಂತೆ ಆಚಾರ್ಯರಿಗೆ ಶ್ರೀಕೃಷ್ಣನ ನವನೀತ ನಟನದಲ್ಲಿ ಅತ್ಯಧಿಕವಾದ ಪ್ರೀತಿ ನವನೀತಕ್ಕಾಗಿ ದೇವನು ನರ್ತನ ಮಾಡಿದನು ನಮಗೆ ಆ ದಿವ್ಯ ನಟನವೇ ಭೋಗ್ಯತಮವಾದ ನವನೀತವಾಯಿತು ಭಗವತ್ಪರವಾದ ಹೃದಯವೇ ನವನೀತವಾಯಿತು ಎಂದು ಇಲ್ಲಿ ಆಶ್ಚರ್ಯವಾಗಿ ಅನುಭವಿಸುತ್ತಾರೆ मन श्लोकव शीर्ष्य अनुभवसोण कवितार्किकसिंहाय कल्याणगुणशा श्रीमते वेङ्कटेशाय वेदान्तगुरभे नमः श्रीमते निगमान्तमहादेशिकाय नमः